ಸಂತಾನಕ್ಕೆ ಹೇಗೆ ಪುಣ್ಯದ ಫಲವೋ ಹಾಗೆ ಮಕ್ಕಳಿಗೂ ಒಳ್ಳೆ ಅಪ್ಪ ಅಮ್ಮ ಎಂಬುದು ಪುಣ್ಯದ ಫಲ ಖಂಡಿತವಾಗಿ ಇಲ್ಲದೆ ಹೋದ್ರೆ ಜಗತ್ ಪ್ರಸಿದ್ಧವಾದ ಈ ಜ್ಯೋತಿರ್ಮೇದದ ಸರಸ್ವತಿಗೆ ನಾವು ಮಕ್ಕಳಾಗಿ ಹುಟ್ಟಬೇಕೋ ಅಲ್ಲವ ಅಣ್ಣ ಹಾಗಿದ್ದರೆ ಅಲ್ಲ ನಮ್ಮ ಮಕ್ಕಳು ತಂಗಿಯೇ ಇದ್ದಾರೆ ಹೌದು ಅಲ್ವೇ ಆದ್ರೆ ಆ ತಂಗಿಯನ್ನು ಕೊಟ್ಟಿದ್ದೆ ಯಾರಿಗೆ ಮಹಾದೇವನಿಗೆ ಹೌದು ಅವನು ನಮಗೆ ದೇವರು ಹೌದು ಸಂಬಂಧದಲ್ಲಿ ಭಾವ ಉಪವನ ಹಿಂದೆ ನೆಟ್ಟು ಬೆಳೆಸಿದ
ಕಲಿಕೆಯ ಉಜ್ಜರೆ ಬಿಡಿದ ಹಾಗೆ ಓಹೋ ನಾಡಿನ ನಾಗನೇ ಕಲೆಯ ಪ್ರತೀಕಲ ಒಂದು ಊರಿನ ಸಂಸ್ಕೃತಿಯನ್ನು ತಿಳಿಯಬೇಕಾದ್ರೆ ಯಾರನ್ನೂ ಹೋಗಿ ಪರಿಚಯಿಸಿ ಒಡನಾಡಬೇಕಾದ ಅಗತ್ಯಗಳೇನಿಲ್ಲ ಮತ್ತೆ ಊರ ಬಲವಲಯದಲ್ಲಿರುವ ಉದ್ಯಾನವನವನ್ನು ಕಂಡಾಗ ಊರಿನ ನಾಗರಿಕತೆ ಏನು ಅಂತ ಅರ್ಥ ಹೌದು ಅದರಲ್ಲಿಯೂ ನಾನು ಅಮ್ಮನೇ ಯಾವಾಗಲೂ ಹೇಳ್ತಾ ಕೇಳ್ತು ಏನು ನಮ್ಮ ಊರ ಉಪವನಂದರೆ ಅತ್ಯಂತ ಸುಂದರ ಅದು ನನ್ನ ಮಕ್ಕಳಿಗಾಗಿ ನಿರ್ಮಾಣ ಮಾಡಿದ್ದು ಹೇಳಿದ್ದುಂಟು ಅಲ್ಲ ಹೌದು ವಿಹಾರಾರ್ಥವಾಗಿ ನೋಡೋದಕ್ಕೆ ನಾವಿನ್ನು ಹೋದವರು ಅಲ್ಲ ಆದ್ದರಿಂದ ಇವತ್ತು ಹೋಗಬೇಕು ಅಂತ ಅನ್ನಿಸ್ತದೆ ಹೌದಾ ಏನ್ ಹೇಳ್ತೀಯ ಅಣ್ಣ ಅಣ್ಣ ಹಾಗಾಗಿ ದಡ ಮಾಡುವುದು ಬೇಡ ಆದಷ್ಟು ಬೇಗ ಹೊರಡೋಣ